ದಾಪಕ್ಲು ಸಮೀಪದ ಕಕ್ಕಬ್ಬೆ ರಿವರ್ ಸ್ವಿಮ್ಮಿಂಗ್ ಕ್ಲಬ್ ವತಿಯಿಂದ ಕಕ್ಕಬ್ಬೆಯಲ್ಲಿ ರಾಜ್ಯ ಮಟ್ಟದ ಈಜು ಸ್ಪರ್ಧೆ ನಡೆಯಿತು. ಕಕ್ಕಬ್ಬೆಯ ಕೃಷಿ ಪತ್ತಿನ ಸಹಕಾರ ಸಂಘದ ಎದುರು ಇರುವ ಹೊಳೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಮೈಸೂರು, ಬೆಂಗಳೂರು, ಮಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಿಂದ ಬಾಲಕ ಬಾಲಕಿಯರು, ಪುರುಷರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಮನ್ ಕಾವೇರಪ್ಪ ಮಾತನಾಡಿ, ರಿವರ್ ಸ್ವಿಮ್ಮಿಂಗ್ ಕ್ಲಬ್ನ ಅಧ್ಯಕ್ಷ ಬಳಿಯಾಡಿರ ಸಂತು ಸುಬ್ರಹ್ಮಣಿ ನೇತೃತ್ವದಲ್ಲಿ ಕಕ್ಕಬ್ಬೆ ಹೊಳೆಯಲ್ಲಿ ವಿಶೇಷವಾದ ಈಜು ಸ್ಪರ್ಧೆ ನಡೆಸ್ತಾ ಇರುವುದು ಶ್ಲಾಘನೀಯವಾಗಿದೆ. ಗ್ರಾಮೀಣ ಸಂಪನ್ಮೂಲವನ್ನ ಮುಂದಿನ ಪೀಳಿಗೆಗೆ ನೀಡುವಂತಾಗಲು ಯುವ ಜನಾಂಗ ಶ್ರಮ ಪಡಬೇಕೆಂದರು. ನನ್ನ ಒಂದು ಅಭಿಪ್ರಾಯ, ಈಗ ಗ್ರಾಮದಲ್ಲಿರುವ ಎಷ್ಟೋ ಒಂದು ನಮ್ಮ ಸಂಪನ್ಮೂಲಗಳನ್ನ ಈ ರೀತಿ ಯಾವ ರೀತಿ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಯಾವ ರೀತಿ ಅದನ್ನು ಒಂದು ಕೊಡ್ಬೋದು, ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೋದು ಅಂತ ಹೇಳೋದಕ್ಕೆ ಸ್ಪಷ್ಟ ನಿದರ್ಶನ ಸಂತೋರಾಗಿದ್ದಾರೆ. ಮತ್ತು ಹೊಳೆಯಲ್ಲಿ ಇತ್ತೀಚೆಗೆ ನಮ್ಮ ಹೈಲ್ಯಾಂಡರ್ಸ್ ಕ್ಲಬ್ ವತಿಯಿಂದ ಒಂದು ಕ್ಲೀನಿಂಗ್ ಮಿಷನ್ ಕೂಡ ನಡೀತು, ಕ್ಲೀನ್ ಕಕ್ಕಬ್ಬೆ ಅಂತೇಳಿ. ಅದನ್ನು ಅಪ್ಪರಂಡ ಸಾಗರ್ ಗಣಪತಿ ಅವರು ಯಶಸ್ವಿಯಾಗಿ ಪೂರ್ತಿ ಮಾಡಿ ಎಲ್ಲರಲ್ಲೂ ಪ್ಲಾಸ್ಟಿಕ್ ತ್ಯಾಜ್ಯ ಬಿಸಾಕಬಾರ್ದು, ನಮ್ಮ ಪರಿಸರವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೇಳೋದನ್ನು ಅವರು ಶುರು ಮಾಡಿದರು. ಹಾಗಾಗಿಯೇ ಇದು ಹೊಳೆ ಕೂಡ ಅತ್ಯಂತ ಎರಡೂ ಬದಿಯಲ್ಲಿ ನೀವು ಗಮನಿಸ್ಬೋದು, ತುಂಬ ನೀಟಾಗಿಟ್ಟಿದ್ದಾರೆ, ಶುಚಿತ್ವಕ್ಕೆ ಒತ್ತು ಕೊಟ್ಟಿದ್ದೇವೆ. ಹಾಗೆ ಈಜು ಸ್ಪರ್ಧೆ ಕೂಡ ನೀರು ಕೂಡ ಅಷ್ಟೇ, ಸಾಧಾರಣ ಒಂದು 10 ಅಡಿವರೆಗೆ ಆ ನೀರನ್ನ ನೋಡ್ಬೋದು, ಟ್ರಾನ್ಸ್ಪರೆಂಟಾಗಿ ಅಷ್ಟು ಪಾರದರ್ಶಕವಾಗಿದೆ ನಮ್ಮ ಬೆಟ್ಟದಿಂದ ಹರಿದು ಬರ್ತಾ ಇರುವಂಥ ನೀರು. ಮತ್ತು ಈ ಕೋಲ್ಡ್ ವಾಟರ್ ಸ್ವಿಮ್ಮಿಂಗ್ದು ದೊಡ್ಡ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಸ್ಟ್ರೆಸ್ ಬಸ್ಟರ್, ಒಂದು ಎಂಡಾರ್ಫಿನ್ ರಿಲೀಸ್ ಮಾಡ್ತದೆ, ಮತ್ತು ವೈಜ್ಞಾನಿಕವಾಗಿ ಅದು ಸುಮಾರು ಕಾಯಿಲೆಗಳನ್ನು ಕೂಡ ದೂರ ಇಡ್ತದೆ. ದೇಹದಾರ್ಢ್ಯತೆ, ದೇಹದ ಎಲ್ಲ ಅವಯವಗಳಿಗೆ ಒಂದು ಉತ್ತಮವಾದ ವ್ಯಾಯಾಮ ಅಂತ ಹೇಳೋದು ಈಗ ಜನರಲ್ಲಿ ನಾವು ಅರಿವು ಮೂಡಿಸ್ತಾ ಇದ್ದೇವೆ. ಹಾಗೆ ಕಲಿಯೋರು ಅಷ್ಟೇ, ಎಕ್ಸ್ಪರ್ಟ್ಸ್ ಇದ್ದಾಗ ಮಾತ್ರ ಅವರ ಒಂದು ಸೂಪರ್ವಿಷನಲ್ಲಿ ಕಲಿಸ್ಕೊಡ್ತಾ ಇದ್ದೇವೆ. ಮಕ್ಕಳನ್ನು ಒಬ್ಬೊಬ್ಬರಾಗಿ ಬಿಡ್ತಾ ಇಲ್ಲ, ವಿತ್ ಲೈಫ್ ಗಾರ್ಡ್ ಸಪೋರ್ಟ್, ಅದನ್ನು ಕೂಡ ನೋಡ್ಬೋದು. ಭಾಳ ವೈಜ್ಞಾನಿಕವಾಗಿ, ಭಾಳ ಒಂದು ವ್ಯವಸ್ಥಿತವಾಗಿ ನಮ್ಮ ಸಂತು ಸುಬ್ರಹ್ಮಣ್ಯ ಅವರು ಅದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲ ಇಡೀ ಅವರ ವೃಂದಕ್ಕೆ ಮತ್ತು ಇಡೀ ನಮ್ಮ ಎಲ್ಲ ಗ್ರಾಮಸ್ಥರು ಅವರಿಗೆ ವಂದನೆ ಸಲ್ಲಿಸ್ತಾ ಇದ್ದೀವಿ. ಮತ್ತೋರ್ವ ಅತಿಥಿ ಮಾಚಿಮಾಡ ರವೀಂದ್ರ ಮಾತನಾಡಿ, ಈಜು ಸ್ಪರ್ಧೆ ಕೊಡಗಿಗೆ ಹೊಸ ಅನುಭವ ತಂದಿದೆ. ಜಿಲ್ಲೆಯಲ್ಲಿನ ಪ್ರಕೃತಿಯನ್ನ ಆರಾಧಿಸುವ, ಪರಿಸರದ ಬಗ್ಗೆ ಕಾಳಜಿ ಬೆಳೆಸಲು ಕೂಡ ಇಂತಹ ಸ್ಪರ್ಧೆ ಸಹಕಾರಿಯಾಗಿದೆ ಎಂದರು. ಈ ಕಕ್ಕಬ್ಬೆಯಲ್ಲಿ ಓಪನ್ ಹೊಳೆಯಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಈಜು ಸ್ಪರ್ಧೆ ಕೊಡಗಿಗೆ ಒಂದು ಹೊಸ ಅನುಭವವನ್ನು ಕೊಡ್ತಾ ಇದೆ. ಈ ರೀತಿಯ ಒಂದು ಸ್ಪರ್ಧೆಯಿಂದ ಮಕ್ಕಳ ಮನಸ್ಸಿನಲ್ಲಿ ಈ ಪ್ರಕೃತಿಯನ್ನು ಆರಾಧಿಸುವಂಥ ಒಂದು ಮಾನಸಿಕತೆ ಬೆಳೀತದೆ. ಅದರಿಂದ ಮುಂದೆ ಕೊಡಗಿನ ವಾತಾವರಣ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಕೊಡಗಿನ ಪರಿಸರದ ಬಗ್ಗೆ ಅವರಿಗೆ ಹೆಮ್ಮೆ ಅನಿಸ್ತದೆ. ಮತ್ತು ಕೊಡಗಿನ ಬಗ್ಗೆ ಈ ರೀತಿಯ ಒಂದು ಈಜು ಸ್ಪರ್ಧೆ ಮಾಡೋದರಿಂದ ಪ್ರಪಂಚದಾದ್ಯಂತ ಕೊಡಗಿನ ಬಗ್ಗೆ ಒಂದು ಗೌರವ ಹೆಚ್ಚಾಗ್ತದೆ, ಪರಿಸರದ ಬಗ್ಗೆ ಕಾಳಜಿ ಹೆಚ್ಚಾಗ್ತದೆ. ಮತ್ತು ಇದರಿಂದ ಈ ದೇಹದಾರ್ಢ್ಯ ಇರ್ಬೋದು, ಆರೋಗ್ಯದ ಸ್ಥಿತಿ ಇರ್ಬೋದು, ಇದೆಲ್ಲವೂ ಕೂಡ ಉತ್ತಮ ಆಗ್ತದೆ. ಮತ್ತು ಇದೊಂದು ಪ್ರಾಚೀನ ರೀತಿಯ ಒಂದು ಈಜು ಕಲೆ ಆಗಿರೋದ್ರಿಂದ ಇದರಿಂದ ಮುಂದಿನ ಜನಾಂಗಕ್ಕೂ ಕೂಡ ಒಂದು ಸಂದೇಶವನ್ನು ಕೂಡ ಕೊಡ್ಬೋದು. ಮತ್ತು ಇದು ಪ್ರೇರಣಾದಾಯಕವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನು, ನಾನು ದಕ್ಷಿಣ ಕೊಡಗಿನಿಂದ ಬಂದಿರುವವನು, ದಕ್ಷಿಣ ಕೊಡಗಿನಲ್ಲಿ ಕೂಡ ಇದನ್ನು ಆಯೋಜನೆ ಮಾಡುವಂಥ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಕಕ್ಕಬ್ಬೆ ರಿವರ್ ಸ್ವಿಮ್ಮಿಂಗ್ ಕ್ಲಬ್ ಅಧ್ಯಕ್ಷ ಬಳಿಯಾಡಿರ ಸಂತು ಸುಬ್ರಹ್ಮಣಿ ಮಾತನಾಡಿ, ಕಕ್ಕಬ್ಬೆ ರಿವರ್ ಸ್ವಿಮ್ಮಿಂಗ್ ಕ್ಲಬ್ 2018ರಲ್ಲಿ ರಾಷ್ಟ್ರದಲ್ಲೇ ಪ್ರಥಮ ಎಂಬಂತೆ ರಿವರ್ ಸ್ವಿಮ್ಮಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. 2ನೇ ವರ್ಷದ ಸ್ಪರ್ಧೆ 2022ರಲ್ಲಿ ನಡೆಯಿತು. ಇದರಲ್ಲಿ 125 ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ಇದೀಗ 3ನೇ ವರ್ಷದ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ಗ್ರಾಮೀಣ ಮಟ್ಟದ ಕ್ರೀಡಾಕೂಟದಲ್ಲಿ ವಿವಿಧ ಭಾಗಗಳ 80 ಸ್ಪರ್ಧಿಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು. ನಾನು ಕಕ್ಕಬ್ಬೆ ರಿವರ್ ಸ್ವಿಮ್ಮಿಂಗ್ ಕ್ಲಬ್ನ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕ್ಲಬ್ಬಿನ ವತಿಯಿಂದ 3ನೇ ವರ್ಷದ
ರಿವರ್ ಸ್ವಿಮ್ಮಿಂಗ್ ಕ್ರೀಡಾಕೂಟವನ್ನು ಈಜು ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಇದಕ್ಕೆ 82 ಮಕ್ಕಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬೆಂಗಳೂರು, ಮೈಸೂರು, ಮಂಗಳೂರಿಂದ ಕೂಡ ಮಕ್ಕಳು ಬಂದು ಈ ಕಾರ್ಯಕ್ರಮ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಉತ್ಸಾಹದಿಂದ ಬಂದು ಈ ಗ್ರಾಮೀಣ ಮಟ್ಟದ ಈ ಕ್ರೀಡಾಕೂಟ, ಇದು ಭಾರತ ದೇಶದಲ್ಲಿ ಮೊದಲು ಆಗುವಂತಹ ಒಂದು ವ್ಯವಸ್ಥೆ. ಕ್ರೀಡಾಕೂಟ ಕಕ್ಕಬೇಲಿ ಆಗ್ತಾ ಇರೋದು ಮೂರನೇ ಬಾರಿ ಕಕ್ಕಬೇಲಿ ನಡೀತಾ ಇದೆ. ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯುತ್ತಿದೆ ಅಂತ ಹೇಳುತ್ತೇನೆ. ಗೋಣಿಕೊಪ್ಪ ಅತ್ತೂರಿಂದ ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ಅಧ್ಯಕ್ಷೆ ಅಪ್ಪ ನೆರವಂಡ ಶಾಂತಿ ಅಚ್ಚಪ್ಪ ಮಾತನಾಡಿದರು. ಕಾಫಿ ಬೆಳೆಗಾರರಾದ ಪಾಡೆ ಎಂಡ ಗಣೇಶ್, ಪಾಂಡಂಡ ನರೇಶ್, ಬಾದಂಡ ಉಮೇಶ್ ಬಿದ್ದಪ್ಪ, ಬಾಚಮಂಡ ಪ್ರಿಯಾ ಭರತ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.